ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಾಶಿನಿಯಲ್ಲಿ ಡೆಮೋಕ್ರೆಸಿ. ಈಟ್ ಹೆಲ್ದಿ ಬಿ ಹೆಲ್ದಿ ಅಂತ ಹೇಳ್ತಾರೆ. ನಾವೇನೇ ಮಾಡಿದ್ರು ಹೆಲ್ದಿ ಆಗಿರ್ಬೇಕು ಅಫ್ಕೋರ್ಸ್, ಬಟ್ ಬೆಳವಣಿಗೆಗಳು ಕೂಡ ಹೆಲ್ದಿ ಆಗಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಪ್ರಸ್ತುತ ಪಾಲಿಟಿಕ್ಸಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳು ಹೆಲ್ದಿ ಅಂತ ಅನ್ಸುತ್ತಾ? ಏನಾಗ್ತಾ ಇದೆ, ಇದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಜನರು? ಸಾಕಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಇವತ್ತು ನಾನು ನಿಮ್ಮನ್ನ ಜೆ ಪಿ ನಗರ್ ಫಸ್ಟ್ ಫೇಸಲ್ಲಿರುವ ಆರೋಗ್ಯ ಆಹಾರ ಈ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀನಿ. ಎಲ್ಲರೂ ಆಹಾ ಅಂತ ಆಹಾರನ ಸವಿತಾ ಇದ್ದಾರೆ. ಇದ್ರ ಜೊತೆಗೆ ಪಾಲಿಟಿಕ್ಸ್ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ ತಿಳ್ಕೊಬೇಕಲ್ಲ. ಕಮ್ ಆನ್ ಗೈಸ್, ಫಾಲೋ ಮೀ. ಹಲೋ ಸರ್, ಏನ್ ನಿಮ್ಮ ಹೆಸರು? ಕೃಷ್ಣಯ್ಯ. ಆರೋಗ್ಯ ಆಹಾರದಲ್ಲಿ ಏನ್ ತಿನ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ? ನಾನು ಈ ಹೋಟ್ಲ್ ಬಂದ್ಮೇಲೆ ಡೈಲಿನೂ ಬರ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಫುಡ್ಡು ಮತ್ತು ಈ ಕ್ಲೀನ್ಲಿನೆಸ್ಸು ನಾನು ಇನ್ನೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ್ದಾರೆ. ಸೂಪರ್, ತುಂಬ ತೃಪ್ತಿ, ತುಂಬ ಟೇಸ್ಟಿಯಾಗಿದೆ. ಮತ್ತು ಇಲ್ಲಿ ಧೈರ್ಯವಾಗಿ ನೀರು ಕುಡಿಬೋದು, ಅಷ್ಟು ಕ್ಲೀನ್ ವಾಟರ್. ಈಗ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ, ರಾಜಕೀಯ ಅಂದರೆ ಏನನ್ಸುತ್ತೆ? ರಾಜಕೀಯ ಇಲ್ಲಿ ನನಗೆ ಬೇಜಾರಾಗ್ಬಿಟ್ಟಿದೆ. ಬೇಜಾರು ರಾಜಕೀಯ ಅಂದರೆ ಬೇಜಾರು. ಯಾಕೆ ಬೇಜಾರು? ಎಲ್ಲ ಕಳ್ಳರು ಸುಳ್ಳರು ಜಾಸ್ತಿ ಇದೆ, ಅದರಿಂದ ಬ್ಯಾಡವೇ ಬೇಡ. ಏನು ಸರ್ ಕಳ್ಳರಿಲ್ವಾ ಸರ್ ರಾಜಕೀಯದಲ್ಲಿ? ಬನ್ನಿ ಸರ್ ಇಲ್ಲಿ. ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆಯವರ ಸರ್? ಎಲ್ಲರೂ ಒಳ್ಳೆಯವರಿದ್ದಾರೆ. ಎಲ್ಲರೂ ಒಳ್ಳೆಯವರಿದ್ದಾರೆ. ಹೌದಾ ಸರ್? ಹಾಂ, ಎಲ್ಲ ಒಳ್ಳೆಯವರಿದ್ದಾರೆ. ಬೇಡ ಸರ್, ರಾಜಕೀಯ ಮಾತ್ರ ಬೇಡ, ರಾಜಕೀಯ ಮಾತ್ರ ಬೇಡ ಇಲ್ಲಿ. ಅಲ್ಲ, ಈಗ ಸರ್ಕಾರ ಉಳ್ಳೋಗುತ್ತೆ ಅಂತ ಹೇಳ್ತಿದ್ದಾರೆ, ನೀವೇನಂತೀರಾ? ಏನು ಉಳ್ಳೋಗಲ್ಲ, ಚೆನ್ನಾಗಿರುತ್ತೆ ಸರ್ಕಾರ. 5 ವರ್ಷ ಕರೆಕ್ಟ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಗೌರ್ಮೆಂಟ್ ಬಗ್ಗೆ ನಮಗೆ ತೃಪ್ತಿ ಇದೆ. ಹೌದಾ? ಕುಮಾರಸ್ವಾಮಿ ಅಡ್ಮಿನಿಸ್ಟ್ರೇಷನ್ ನಮಗೆ ತೃಪ್ತಿ ಇದೆ. ಸರ್ಕಾರ ಗಟ್ಟಿ ಇದೆ ಆಗಿದ್ರೆ, ಸರ್ಕಾರ ಗಟ್ಟಿ ಇದೆ ಆಗಿದ್ರೆ ಏನಾಗಿದೆ ಸರ್ಕಾರ? ಏನಾಗ್ತಾ ಇಲ್ವಲ್ಲ, ಮೈತ್ರಿ ಸರ್ಕಾರ ಉಳ್ಳೋಗುತ್ತೆ ಅಂತಿದಾರಲ್ಲ ಸರ್. ಏ, ಬಂದಾಗಿಂದ ಹೇಳ್ತಾನೆ ಇದ್ದಾರೆ, ಉಳಿದಿದ್ದಂತ ಏನಿಲ್ಲ. ಯಡಿಯೂರಪ್ಪನಂತೂ ಅವತ್ತಿಂದ ಹೇಳ್ತಾನೆ ಇದ್ದಾರೆ, ಬಿದ್ದೋಯ್ತು ಆಗೋಯ್ತು. ಕುಮಾರಸ್ವಾಮಿ ವರ್ಕ್ ನಮ್ಗೆ ತೃಪ್ತಿ ನೀಡಿದೆ. ಓಕೆ, ಇವ್ರು ಯಾರು ಅಂತ ಹೇಳಿ ಸರ್? ಇವರು ಯಾರು, ಯಾರು ಸರ್ ಇವರು? ಇವರು ಆನಂದ್ ಸಿಂಗ್. ಆನಂದ್ ಸಿಂಗ್ ಯಾರು ಸರ್? ಆನಂದ್ ಸಿಂಗ್. ರೇಣುಕಾಚಾರ್ಯ ಅಂತಿದ್ರಿ? ರೇಣುಕಾಚಾರ್ಯ ಅವರೆಲ್ಲ ಒಂದೇ ಫ್ರೆಂಡ್ಸ್. ಹೌದಾ? ಅವರೆಲ್ಲ ಒಂದೇ. ಆನಂದ್ ಸಿಂಗ್ ಅವರು? ಹೌದು. ಏನ್ ಮಾಡಿದ್ರು ಇವರು? ಅವ್ರು ರಿಸೈನ್ ಮಾಡಿದ್ದಾರೆ. ಏನಂತೀರಾ ಇದ್ರ ಬಗ್ಗೆ? ಏನ್ ಮಾಮೂಲಿ 8 ಜನ ರಿಸೈನ್ ಮಾಡಿದ್ರೆ ಏನು ಆಗೋದಿಲ್ಲ ಬಿಡಿ ಸರ್ಕಾರ. ಇದೆಲ್ಲ ಸುಮ್ಮನೆ ದುರಾಸೆಗೋಸ್ಕರ ಇವರು ಮಾಡಿದ್ರು. 40 ಲಕ್ಷಕ್ಕೆ ಫಿಕ್ಸ್ ಆಗ್ಬಿಡಿ, ದುರಾಸೆಗೋಸ್ಕರ 40 ಕೋಟಿಗೆ ಅಂತ ಏನೋ ಫಿಕ್ಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೋ ದುಡ್ಗಾಸೆಗೆ ಏನೋ ಮಾಡ್ಬೋದೇನೋ, ಆಪರೇಷನ್ ಕಮಲಗಳು ಮಾಡಿ ಎಲ್ಲ ಮಾಡ್ತಾನೆ ಇದ್ದಾರೆ. ಏನಾಯ್ತು ಹೇಳಿ ಸರ್ಕಾರ? ಏನು ಆಗೋದಿಲ್ಲ, ನಡೀತಾ ಇದೆ, ಅದ್ರ ಪಾಡ್ಗ ನಡೀತಿದೆ. ಸ್ಟೇಟ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ತುಂಬಾ ತೃಪ್ತಿ ಇದೆ. ಮೈತ್ರಿ ಸರ್ಕಾರ ಉಳಿದ್ರೆ ಏನಾಗುತ್ತೆ ಸರ್? ಏನೂ ಆಗೋದಿಲ್ಲ, ಏನಾಗ್ಬಿಡುತ್ತೆ ಹೇಳಿ. ಉಳ್ಳು ಹೆಂಗ್ ಉಳ್ಳದ್ ಬಿಡ್ತಿದ್ದೆ, 8 ಜನ ಇನ್ನ ಇದಾರಲ್ಲ, ಇವ್ರು ಸುಮ್ನೆ ಹೇಳ್ತಾನೆ ಇದಾರೆ. ಅವತ್ತಿಂದ ಅಮಾವಾಸ್ಯೆ ಆಯ್ತು, ಪೌರ್ಣಿಮೆ ಆಯ್ತು, ಇನ್ನೊಂದು ಏನೋ ಇದೀಗ ಇನ್ನೊಂದು ಏನೋ ಬರ್ತಾ ಇದೆ. ಆಷಾಢ ಕಳೀಲಿ, ಆಗೋ ಬಿತ್ತು, ಈಗ ಬಿದ್ದೋಯ್ತು. ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಬರೇ ಕಾಲಿಡಿತಾ ಇದ್ದಾರೆ. ಈ ತರ ಅಲ್ಲ, ಜನ ಸಮಸ್ಯೆ ಬೇಕಾದ್ರೆ ಏನು ತಪ್ಪೇನ್ ಕಂಡಿಡಿದಿರಾ? ಕುಮಾರಸ್ವಾಮಿ ವರ್ಕ್ನಲ್ಲಿ ಏನು ಗೊತ್ತಾ, ಬಡವ್ರಿಗೆ ಒಳ್ಳೆ ಕೆಲಸ ಆಗ್ಲಿ, ಬಡವ್ರಿಗೆ ಒಳ್ಳೆ ಅನ್ನದಾನ ಸಿಗ್ಲಿ, ಏನೇಳಿ ಬಡವ್ರಿಗೆ ತುಂಬಾ ಜನ ಅನ್ಎಂಪ್ಲಾಯ್ಸ್ ತುಂಬಾ ಇದಾರೆ, ಕೆಲಸ ಕಾರ್ಯ ಇಲ್ದಿರೋರ್ಗೆ ಅವ್ರಿಗೆಲ್ಲ ಕೆಲಸ ಕೊಡ್ಲಿ. ಬೆಳಿಗ್ಗೆಯಿಂದ ನಾವು ಕಷ್ಟಪಟ್ಟು ಕೆಲಸ ಮಾಡೋರ್ಗೆ ಅನ್ನ ಸಿಕ್ಕಿದ್ರೆ ಸಾಕು. ಇನ್ನೇನು ಇವ್ರ ಆಸ್ತಿ ಬೇಡ, ಇವ್ರ ಅಂತಸ್ತ್ ಬೇಡ, ಇವ್ರು ಕೋಟಿ ಕೋಟಿ ಮಾಡ್ಕೋಬೋದೇನು ಅವ್ರದ್ದು. ಬಟ್ ಜನಗಳು ಬೇಕಾಗಿರೋದು ಏನೇಳಿ, 3 ಹೊತ್ತು ಅನ್ನ ಸಿಕ್ಕಿದ್ರೆ ಸಾಕಾಗಿದೆ. ಅಷ್ಟು ಕಷ್ಟದಲ್ಲಿ ಇದಾರೆ ಜನ. ದೇವ್ರನ್ನ ಹೇಳ್ತೀನಿ, ನಾವಿಲ್ಲೇನೋ ಚೆನ್ನಾಗಿದ್ದೀವಿ, ಕೆಲವ್ರಿಗೆ ಬೆಳಗ್ಗೆ ಹೊತ್ತು ಅನ್ನ ತಿನ್ನ ಕಾಸಿಲ್ಲ ಗೊತ್ತಾ? ಅಷ್ಟು ಪರಿಸ್ಥಿತಿ ತುಂಬ ಹಿಳಿಗೀಳಾಗಿ ಇದೆ, ಬಿಟ್ಟಿದೆ, ತುಂಬ ಕಷ್ಟ ಇದೆ ರೀ. ನಮ್ಮ ದೇವ್ರನ್ನ ಹೇಳ್ತೀನಿ, ಆ ಕಾಲಕ್ಕೂ ಈ ಕಾಲಕ್ಕೂ ಭಾರಿ ವ್ಯತ್ಯಾಸ. ಎಲ್ಲ ಆಗುತ್ತೆ, ಆಗೋದೇ ಇಲ್ಲ, ಇದು ಆಗೋದೇ ಇಲ್ಲ. ಬ್ಯಾಂಕ್ನಲ್ಲಿ ಹೋಗಿ ದುಡ್ಡು ಡ್ರಾ ಮಾಡೋಕೆ ಹೋದ್ರೆ 3ನೇ ಸತಿಗೆ ದುಡ್ಡಿಲ್ಲ ಅಂತಾರೆ, ಇನ್ನೊಂದು ಕಡೆ ಹೋಗಿ ದುಡ್ಡು ತೊಗೊಂಬಂದ. ಅದಕ್ಕೆ 27 ರೂಪಾಯಿ ಕಟ್ಟಾಗುತ್ತೆ ಮೇಡಮ್. ಎಲ್ಲಿಂದ ಬರ್ತಾ ಇದೆ ನಮ್ಗೆ ದುಡ್ಡು? ವರಮಾನ ಇದೆಯಾ? ನೋ, ವರಮಾನ ಇಲ್ಲ. ಬ್ಯಾಂಕಲ್ಲಿ ಹೋಗಿ ಬ್ಯಾಂಕಲ್ಲೂ GST ಅಂತ ಅದಕ್ಕೆ ದುಡ್ಡು ಕಟ್ ಆಗ್ತಾ ಇದೆ, ಪ್ರತಿಯೊಂದಕ್ಕೂ ದುಡ್ಡು. ಯಾವ ತರ ಚೇಂಜಸ್ ಆಗ್ಬೇಕು ಸರ್? ಆಗೋದ್ ಕಾರಣನೇ ಇಲ್ಲ ಇದು. ಯಾರು ಬಂದ್ರು ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ, ಮಾಡಕ್ ಆಗೋದಿಲ್ಲ. ಇವರು ಯಾರು ಮಾಡಕ್ ಆಯ್ಕಲ್ಲ, ನಾವೇ ಅಡ್ಜಸ್ಟ್ ಆಗ್ಬೇಕಂತೀರಾ? ಅಡ್ಕೆಗೆ ಹೋದ ಮಾನ ಡ್ಯಾಶ್ ಹೇಳಿ ಸರ್. ಅಡ್ಕೆಗೆ ಹೋದ ಮಾನ ಡ್ಯಾಶ್ ಮರ್ಯಾದಿ ಮರ್ಯಾದಿ ಇಲ್ಲ. ಆನೆ ಕೊಟ್ಟರು ಬರಲ್ಲ ಅಂತ ಬರ, ಆನೆ ಕೊಟ್ಟರು ಬರೋದಿಲ್ಲ ಹೇಳಿ. ಆನೆ ಕೊಟ್ಟರು ಬರೋದಿಲ್ಲ ಮರ್ಯಾದಿ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ. ಬಟ್ ಕೆಲವು ಪೊಲಿಟಿಷಿಯನ್ಸ್ ದುಡ್ಡಿನ ಆಸೆಗೆ ತಮ್ಮ ತಾವು ಮಾರ್ಕೊಳ್ತಾರಲ್ಲ, ಏನಂತೀರಾ? ತುಂಬಾ ನಡೀತಾ ಇದೆ ಮೇಡಮ್, ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತಾ ಇದಾರೆ. ಚೆನ್ನಾಗಿರೋದನ್ನ
ರಸ್ತೆಗಳು ಅಗಿತಾ ಇದಾರೆ. ಅಯ್ಯೋ ಹೇಳಕ್ ಕಣ್ಣಲ್ಲಿ ನೀರ್ ಬರುತ್ತೆ ಬಿಡಿ, ಹೇಳಕ್ ಹೋದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಸಾರ್ವಜನಿಕರ ಸರ್ಕಾರ ಏನು ಅನ್ನೋದಿಲ್ಲ, ಸರ್ಕಾರ ಚೆನ್ನಾಗಿರುತ್ತೆ. ಯಾವ್ದೇ ಕಾರಣಕ್ಕೆ ಬೀಳೋದಕ್ಕೆ ಕಾರಣ ಇಲ್ಲ. ಸುಮ್ಮನೆ ಜನಗಳಿಗೆ ಹೇಳ್ಕೋಬೋದು ಅಷ್ಟೇ ಹೊರತು ಆ ಪಾರ್ಟಿಯವರು ಈ ಪಾರ್ಟಿಯವರು ಅಂತ ಅದನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ, ನಾಳೆ ಜನಕ್ಕೆ ಅನ್ನ ಸಿಕ್ಕೋ ಕೆಲಸ ಮಾಡಲಿ. ನಮಸ್ತೆ, ಹೌ ಆರ್ ಯು? ಏನು ಆರ್ಡರ್ ಮಾಡಿದ್ದೀರಾ? ಇಡ್ಲಿ ವಡೆ ಆರ್ಡರ್ ಮಾಡಿದ್ದೀವಿ. ಆರೋಗ್ಯ ಆಹಾರದಲ್ಲಿ ಇಡ್ಲಿ ವಡೆ ಎಷ್ಟು ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಓಕೆ, ಈಗ ನಾವು ಆರ್ಡರ್ ಮಾಡಿದೆಲ್ಲ ಇನ್ ಟೈಮ್ ಕೊಟ್ಬಿಟ್ಟು ಖುಷಿ ಆಗುತ್ತೆ ಅಲ್ವಾ? ಈಗ ಸರ್ಕಾರದ ಬೆಳವಣಿಗೆ ನೋಡಿದ್ರೆ ಏನನ್ಸುತ್ತೆ? ಈ ಕುದುರೆ ವ್ಯಾಪಾರ ಮಾಡ್ತಾ ಇರೋದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಈ ಆಪರೇಷನ್ ಕಮಲಗಳು ಅದು ಇದು ಆಪರೇಷನ್ ಕಮಲ ಆಗ್ತಿದೆ ಅಂತ ಹೇಳ್ತೀರಾ? ಆಗ್ತಿದೆ ಅನ್ಸುತ್ತೆ, ಎಲ್ಲ ಎಲ್ಲ ಟಿವಿಲೂ ತೋರಿಸ್ತಾ ಇದಾರೆ ಅದೇ ರೀತಿ. ಇವರು ಯಾರು ಅಂತ ಹೇಳಿ ಸರ್? ಇವರು ಯಾರು ಸರ್? ರಮೇಶ್ ಜಾರಕಿಹೊಳಿ. ಹೇಳಿ ಸರ್. ರಮೇಶ್ ಜಾರಕಿಹೊಳಿ ಸರ್, ಏನ್ ಮಾಡಿದ್ರು ಸರ್ ಇವರು? ಸಾರಿ, ಏನ್ ಮಾಡಿದ್ರು ಸರ್ ಇವರು? ಈಗ ಏನ್ ಮಾಡಿದ್ರು ಇವರು? ರಿಸೈನ್ ಮಾಡಿದ್ದಾರೆ ಇವಾಗ. ಅದ್ರ ಬಗ್ಗೆ ನಿಮ್ ಕಮೆಂಟ್? ಏನಿಲ್ಲ, ಪರವಾಗಿಲ್ಲ, ಐ ಡೋಂಟ್ ಹ್ಯಾವ್ ಎನಿ ಕಾಮೆಂಟ್. ಎಲ್ಲ ಸೇವೆಗಿನ್ನ ರೆಸ್ಟೋರೆಂಟ್ ಸೇವೆ ಇದೆಯಲ್ಲ, ದಿ ಬೆಸ್ಟ್ ಸೇವೆ ಅದು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಪಾಪ ಅವರು ತಿಂಡಿ ಊಟ ಎಲ್ಲ ಕೊಡ್ತಾರೆ, ದುಡ್ಡು ಇರಲಿ ಕೊಡ್ತಾರಲ್ವಾ, ದಿಸ್ ಇಸ್ ದ ಬೆಸ್ಟ್ ಸೇವೆ. ಈಗ ಆರೋಗ್ಯ ಆಹಾರದಲ್ಲಿ ಏನು ಆರ್ಡರ್ ಮಾಡಿದ್ರಿ? ಆರೋಗ್ಯ ಆಹಾರದಲ್ಲಿ ಉಪ್ಪಿಟ್ಟು ತಿಂದೆ ನಾನು. ಹೆಂಗಿತ್ತು? ಓ, ಕ್ಲಾಸ್ ಆಗಿತ್ತು. ಓಕೆ, ಆಮೇಲೆ ಇದು ತಿಂದೆ, ಮೊಚ್ಚಾವಿಗೆ ತಿಂದೆ. ಹೇಗಿದೆ ಕಾಫಿ? ಇವ್ರು ಯಾರು ಹೇಳಿ ಸರ್? ರಮೇಶ್ ಜಾರಕಿಹೊಳಿ. ಏನ್ ಕಮೆಂಟ್ ಮಾಡ್ತೀರಾ ಸರ್? ಪೊಲಿಟಿಕ್ಸ್ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ನೀವು ಕಮೆಂಟ್ ಮಾಡಲ್ಲ? ಈ ಗೌರ್ಮೆಂಟ್ ಬೇಡ ಅಂದ್ರೆ ಬಿದ್ದೋಗುತ್ತಾ ಮೈತ್ರಿ? ಗೌರ್ಮೆಂಟ್ ಮೈತ್ರಿ ಉಳಿಯೋದಾ ಸರ್? ರಾಜಕೀಯ ಡೆವಲಪ್ಮೆಂಟ್ ಬಗ್ಗೆ ಮೇಡಮ್, ಇವಾಗ ಕುಮಾರಸ್ವಾಮಿ ಅವರು ಆಡಳಿತ ಮಾಡೋಕೆ ಬಿಡಬೇಕು. ಏನಕ್ಕೆ ಅಂದರೆ ಮೂರು ಪಾರ್ಟಿಗೂ ಮೆಜಾರಿಟಿ ಇಲ್ದಿರನೇ ತಾನೇ ಇವಾಗ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸಮ್ಮಿಶ್ರ ಸರ್ಕಾರ ಮಾಡ್ತಿರೋದು. ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಿದ್ದಾರೆ ಶಿವಸೇನಾ ಮತ್ತು ಬಿ ಜೆ ಪಿ ನಡೀತಾ ಇದೆ. ಅದೇ ರೀತಿ ಒಂದು 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಬಿಟ್ಟರೆ ಒಳ್ಳೆ ಕೆಲಸಗಳಾಗುತ್ತೆ. ಪ್ರತಿದಿನ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಮತ್ತು ಪಕ್ಷ ಸಂಘಟನೆಗೋಸ್ಕರನೇ ಅವರು ಮಾಡ್ದ ಕೆಲಸ ಮಾಡ್ತಾ ಹೋದರೆ ಕೆಲಸ ಮಾಡಲಿಕ್ಕೆ ಸರ್ಕಾರದ ಕೆಲಸಗಳು ಆಗಲಿಕ್ಕಾಗಲ್ಲ. ಹಂಗಾಗಿ ಒಂದು 4 ವರ್ಷ ಸುಮ್ಮನೆ ಇರಬೇಕಾಗತ್ತೆ. ಮೂರು ಪಕ್ಷಕ್ಕೂ ಯಾವುದು ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಇದ್ದು ಇವಾಗ ಸಮ್ಮಿಶ್ರ ಸರ್ಕಾರಕ್ಕೆ ಅವಕಾಶ ಕೊಡಬೇಕು, ಅವರು ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕಂತ ನನ್ನ ಅನಿಸಿಕೆ. ಅಂದ್ರೆ ಸರ್ಕಾರ ಇರುತ್ತೆ ಅಂತ ಹೇಳ್ತೀರಾ? ಇರುತ್ತೆ ಮೇಡಮ್. ಈಗ ಕೆಲವರು ರಾಜೀನಾಮೆ ಕೊಟ್ಟರು, ಅದಕ್ಕೆ ನಿಮ್ಮ ಕಮೆಂಟು? ಅವ್ರಿಗೆ ಇನ್ನೂ ಸ್ವಲ್ಪ ಅರ್ಥ ಮಾಡಿಸ್ಬೇಕು, ಯಾರಾದ್ರೂ ಕುತ್ಕೊಂಡು ಬುದ್ಧಿ ಹೇಳಬೇಕಾಗತ್ತೆ. ಏನಕ್ಕೆ ಅಂದರೆ ಈ ರೀತಿ ಎಲ್ಲ ಮಾಡಿದ್ರೆ ಜನಗಳು ಏನನ್ಕೊಳ್ತಾರೆ, ಜನಗಳು ಅವ್ರ ಬಗ್ಗೆನೇ ತಪ್ಪು ಕಲ್ಪನೆ ಬರುತ್ತೆ ಅಂತ ಅವ್ರಿಗೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಅವರು ಈಗ ಹೇಳ್ತಾ ಇದ್ದಾರೆ ಹೋಲ್ಸೇಲ್ ಆಗಿ ನನ್ನ ಕಡೆಯವರು ರಾಜೀನಾಮೆ ಕೊಡ್ತಾರೆ ಇಷ್ಟು ಜನ ಅಂತ. ಇಲ್ಲ, ಆ ಥರ 1 ವರ್ಷದಿಂದ ಅವ್ರು ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಒಂದು ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದಾಗಿಂದ ಆ ಥರ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಆಗಲ್ಲ ಮೇಡಮ್. ಈಗ ಯಡಿಯೂರಪ್ಪ ಅವರು ಸಿಎಂ ಆಗ್ತಾರಾ? ಆಗಲ್ಲ, ಅವರು ಅಧಿಕಾರ ಕೊಟ್ಟಾಗ ಅವ್ರು ಎಷ್ಟು ಜನ ಮಂತ್ರಿಗಳು ಮತ್ತು ಇನ್ಕ್ಲೂಡಿಂಗ್ ಸಿಎಂ ಕೂಡ ಜೈಲಿಗೆ ಹೋಗಿದ್ರು, ನಿಮಗೂ ಗೊತ್ತು. ಅವ್ರಿಗೆ ಈ ಸಾರಿ ಅಧಿಕಾರ ಸಿಗಲ್ಲ. ಇವರು ಖಂಡಿತ ಕುಮಾರಸ್ವಾಮಿ ಅವರು ಒಳ್ಳೆ ಆಡಳಿತ ಕೊಡ್ತಾರೆ. ಅವ್ರಿಗೆ ಅವಕಾಶ ಮಾಡಿಕೊಳ್ಳೋದಕ್ಕೆ ಮತ್ತೊಮ್ಮೆ ಎಲ್ಲ ಸಚಿವರು ಸಹಕಾರ ಕೊಡಬೇಕಾಗತ್ತೆ. ಈಗ ಎಲ್ಲೋ ಒಂದು ಕಡೆ ಗಾಳಿ ಮಾತು ಕೆಲವರು ಹೇಳ್ತಾ ಇದ್ದಾರೆ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗುವಂತಹ ಒಂದು ಕುತಂತ್ರಗಳು ನಡೀತಾ ಇದೆ ಅಂತ. ಏನನ್ಸುತ್ತೆ? ಅದೆಲ್ಲ ಎಲ್ರಿಗೂ ಗೊತ್ತಿರೋ ವಿಷಯಗಳೇ, ನಡೀತಾನೆ ಇರುತ್ತೆ. ಅದು ಜನಗಳಿಗೆ ತಪ್ಪು ಕಲ್ಪನೆ ಹೋಗುತ್ತೆ. ಹಂಗಾಗಿ ಯಾವ ಸಚಿವರುಗಳು ಕೂಡ ಯಾವ ಮತ್ತೆ ಎಲ್ರೂ ಇದಕ್ಕೆ ಅವಕಾಶ ಕೊಡ್ದಿರಾ, ಒಳ್ಳೆ ಸರ್ಕಾರ ನಡೆಸೋದಕ್ಕೆ ಅವರು ತಮ್ಮನ್ನು ತಾವು ತಿದ್ದುಕೋಬೇಕಾಗತ್ತೆ. ಈ ಥರ ಮಾಡಿದ್ರೆ ಜನ ಮುಂದಿನ ದಿನಗಳಲ್ಲಿ ನಿಮ್ಗಳಿಗೆ ಪಾಠ ಕಲಿಸ್ತಾರೆ ಆ ರೀತಿ ಮಾಡಿದ್ರೆ. ನಿಮ್ಮ ಹೆಸರು? ನಾನು ಜಯಶ್ರೀಗೌಡ ಅಂತ. ಓಕೆ ಜಯಶ್ರೀಗೌಡ ಅವರೇ, ಕೈಗೆ ಬಂದ ತುತ್ತು ಡ್ಯಾಶ್ ಸಾರಿ ಕೈಗೆ ಬಂದ ತುತ್ತು ಡ್ಯಾಶ್ ಬಾಯಿಗೆ ಸಿಗಲಿಲ್ಲ. ಆ ಥರ ಆಗುತ್ತೆ ಈಗ ಯಡಿಯೂರಪ್ಪ ಅವ್ರಿಗೆ? ಆಗಿದೆ ಆಲ್ರೆಡಿ 3 ದಿನ ಅವರು 24 ಗಂಟೆ ಮುಖ್ಯಮಂತ್ರಿ ಆಗಿ ಮತ್ತೆ ವಾಪಸ್ ತಗೊಂಡಿದ್ದಾರೆ. ಆ ರೀತಿ ಆದರೂ ಆಗ್ಬೋದು, ಆ ಥರ ನೋಡಿದ್ದೀವಿ. ಈಗ ನೆಕ್ಸ್ಟ್ ಆಗೋ ಬೆಳವಣಿಗೆಗಳು ನೋಡಿದ್ರೆ ಅವ್ರು ಸಿಎಂ ಆಗೋ ಚಾನ್ಸಸ್ ಎಷ್ಟಿರುತ್ತೆ? ಆಗಲ್ಲ. ಆಗಲ್ಲ, ಓಕೆ, ಆಗದೇ ಇಲ್ಲ ಇವರು ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ. ಹೇಗಿದೆ ಕಾಫಿ?
ಚೆನ್ನಾಗಿದ್ಯಾ? ಬಿಸಿ ಬಿಸಿ ಸುದ್ದಿ ನೋಡಿದ್ರಾ ಪಾಲಿಟಿಕ್ಸ್ ಬಗ್ಗೆ? ಪಾಲಿಟಿಕ್ಸ್ ಅಂದ್ರೆ ಏನನ್ಸುತ್ತೆ ಸರ್? ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಂದ್ರೆ ರಾಜಕೀಯ. ರಾಜಕೀಯ ರಾಜಕೀಯ ಅಂದ್ರೆ ಪಾಲಿಟಿಕ್ಸ್. ಇವಾಗ ಏನಾಗ್ತದೆ ಪ್ರೆಸೆಂಟ್ ಗವರ್ಮೆಂಟ್ ಇಲ್ವಲ್ಲ ಕರ್ನಾಟಕದಲ್ಲಿ, ಒಳ್ಳೆ ಗವರ್ಮೆಂಟ್ ಇಲ್ಲ ಅಂತೀರಾ? ಕೆಟ್ಟ ಆಗ್ಬಿಡಿದ್ಯಾ ಸರ್? ಇನ್ನು ಉಳ್ಳಿಲ್ಲಲ್ಲ ಸರ್ಕಾರ, ಇನ್ನು ಸರ್ಕಾರ ಉಳ್ಳಿಲ್ಲಲ್ಲ. ಆಲ್ರೆಡಿ ಡೆಡ್, ಜನಕ್ಕೇನ ಕೆಲಸ ಆಗ್ತಾ ಇಲ್ಲ. ಗವರ್ಮೆಂಟ್ ಇಸ್ ಡೆಡ್, ಕೆಲಸ ಮಾಡ್ತಾ ಇಲ್ಲ. ಆಲ್ರೆಡಿ ಇದ್ರು ಅಸ್ತಿತ್ವದಲ್ಲಿ ಇದ್ರು ಡೆಡ್ ಅಂತ ಹೇಳ್ತೀರಾ? ಇವ್ರು ಯಾರು ಅಂತ ಹೇಳಿ ಸರ್, ಇವರು ಯಾರು? ಜಾರಕಿಹೊಳಿ. ಏನು ಹೇಳ್ತೀರಾ? ಗವರ್ಮೆಂಟ್ ಬೀಳಿಸ್ತಾರ ಅವರು. ಇವರೇ ಬೀಳಿಸ್ತಾರಾ? ಪಕ್ಕನಾ? ಪಕ್ಕನಾ ಬೀಳಿಸ್ತಾರ. ಎಷ್ಟು ಪರ್ಸೆಂಟ್ ಸರ್, ಎಷ್ಟು? 100% ಪಕ್ಕನಾ ಬಿದೋಗುತ್ತಾ? ಮತ್ತೆ ಯಾರಾಗ್ತಾರೆ ಸರ್ ಸಿಎಂ? ಸಿಎಂ ಯಾರಾಗ್ತಾರೆ ಸರ್? ಯಾರೋ ಆಗ್ತಾರೆ, ಯಾರಾದ್ರೆ ಯಾರೊಬ್ರು ಆಗ್ತಾರೆ. ಹಲೋ ಸರ್, ಹಾಯ್. ಹಾಯ್ ಹೇಳಿ ಮೇಡಮ್. ಏ ಸರ್, ಪೂಜೆ ಎಲ್ಲ ಮಾಡ್ಸ್ಕೊಂಡ್ ಬಂದ್ರಾ? ಸರ್ಕಾರ ಬಗ್ಗೆ ಒಳ್ಳೆ ಕಿತ್ತಾಟ ಬರ್ತಾ ಇದೆ. ಒಳ್ಳೆ ಕಿತ್ತಾಟ ಆಗ್ತಿದ್ಯಾ ಅಲ್ಲ ರಾಜಕೀಯದಲ್ಲಿ? ಒಳ್ಳೆ ಬಿಜೆಪಿ ಅವರು, ಕಾಂಗ್ರೆಸ್ ಆಗಲಿ, ದಲಿತರಾಗಲಿ, ಅವರವರೇ ಕಿತ್ತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇಂದ ಒಬ್ಬರು ಚೀಟ್ ದುಡ್ಡು ಲಂಚ ಕೊಡ್ರೆ ಹೋಗೋದು, ಲಂಚ ಕೊಟ್ರೆ ತಿರ್ಗಿ ಬರೋದು, ಇದೆಲ್ಲ ಜನಗಳಿಗೆ ಕೆಟ್ಟ ವ್ಯವಹಾರ ಅಲ್ವಾ? ಎಲ್ಲ ದುಡ್ಡು ಮೇಲೆ ಓಡಾಡ್ತಾರೆ. ಒಂದು ಎಂ ಪಿ, ಒಂದು ಎಮ್ ಎಲ್ ಎ ಹೋದ್ರೆ ಒಂದು 150 ಕೋಟಿ ಕೊಟ್ರೆ ತಿರ್ಗಾ ಬಂದು ಸೇರ್ಕೊಳೋದು, ತಿರ್ಗಾ ಅವ್ರ ಜೊತೆ ಹಾಕ್ಕೊಳೋದು. ಕುದುರೆ ವ್ಯಾಪಾರನೇ ಇದು. ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿರೋಣ, ನಮ್ಮ ಕನ್ನಡ ನಾಡ ಜನಗಳಿಗೆ ಊಟ ಹಾಕೋಣ, ಮಳೆ ಇಲ್ಲ, ಬೆಳೆ ಇಲ್ಲ, ಇದೆಲ್ಲ ಒಳ್ಳೊಳ್ಳೆ ವ್ಯವಹಾರಗಳು ಮಾಡಲ್ಲ, ನೀರಿಲ್ಲ, ಅವ್ರವ್ರ ಬದುಕಾಗೆ ರಾಜಕೀಯದ ಕಾರಣದಲ್ಲಿ ದುಡ್ಡು ಕಾಸೆ ಬಿಡ್ತಾರೆ. ಬಿಟ್ಟರೆ ಒಂದೊಂದು ಮನೆಯಲ್ಲಿ 5 ಜನ 6 ಜನ ನಾನೇ ಎಮ್ ಎಲ್ ಎ ಬೇಕು, ಎಂ ಪಿ ಬೇಕು, ಅವ್ರ ಮಕ್ಕಳು ಅವರವರೇ ಇರಬೇಕು. ಸರ್ಕಾರಕ್ಕೆ ಏನು ಮಾಡ್ತಾರೆ? ಯಾರು ಸರ್ ಬುದ್ಧಿ ಹೇಳೋದು ಅವ್ರಿಗೆ? ಜನಕ್ಕೆ ಓಟ್ ಹಾಕೋ ಬುದ್ಧಿ ಆಗಬೇಕು, ಇಂಥವ್ರಿಗೆ ಓಟ್ ಹಾಕ್ಬಾರ್ದು. ಈಗ ಏನಾಗುತ್ತೆ ಸರ್ ಸರ್ಕಾರ? ಸರ್ಕಾರ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಿಲ್ಲ, ಅವರೇ ಎಲ್ಲ ರೆಡಿ ಮಾಡಬೇಕು, ಎಲ್ಲ ಅವ್ರವ್ರ ತಿಳ್ಕೊಬೇಕು. ಯಾರು ಅಂತ ಹೇಳಿ ಸರ್? ಹೌದಾ, ಬಿ ಜೆ ಪಿಯವರು. ಇವ್ರಿಗೆ ಓತಾರೆ, ಇವರು ಈಚೆ ಓತಾ ಇದ್ದಾರೆ. ಇವಾಗ ಬಿ ಜೆ ಪಿಯವರು ಅಲ್ಲಿ ಇಲ್ಲಿ ಮೋದಿ ಏನು ಮಾಡ್ದಾರ? ಅಲ್ಲ ಅಲ್ಲ, ಕಾಂಗ್ರೆಸ್ ಅವರು ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಮೊನ್ನೆ ಬಿ ಜೆ ಪಿಯವರು ಮೋದಿ ಹೇಳ್ದ ಒಂದೇ ಮಾತು, ಪಶ್ಚಿಮದ ಯಾರು 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 ಕೆಟ್ಟಸ ಮಾಡ್ತಾರೆ ನಮ್ಗೆ ಹೆಸರಲ್ಲದ್ರೆ ಅವ್ರು ತೆಗೆದು ಬಿಸಾಕುವ ಅಂದ. ಆ ಥರ ಎಲ್ಲ ಬಿಸಾಕ್ಬೇಕು, ಇವರೆಲ್ಲ ಒಗ್ಗಟ್ಟಾಗಿ ಇರಬೇಕು. ಕನ್ನಡದಲ್ಲಿ ನಾವು ಕನ್ನಡದವ್ರಿಗೆ ಇಲ್ಲೇ ತಾರಪ್ಪ, ಕನ್ನಡದವ್ರಿಗೆ ಸಪೋರ್ಟ್ ಮಾಡೋಣ, ಚೆನ್ನಾಗಿ ಬದುಕಲಿ, ನಮಗೆ ನೀರಾಗ ರೋಡು, ಈ ಸೇಂಬರು ಏನು ಮಾಡೋಲ್ಲ. ಅವ್ರು ಕಿತ್ತಾಡ್ಕೊಂಡು ಕುದುರೆ ವ್ಯಾಪಾರ ಮಾಡಿಕೊಂಡು ದುಡ್ಡು ಕೊಟ್ಟರೆ ಆ ಕಡೆ ಹೋಗುತ್ತೆ. ಯಡಿಯೂರಪ್ಪ ಹೋದ, ನನಗೆ 180 ಕೋಟಿ ಕೊಡ್ತೀನಿ, ಅವನು ಹೇಳ್ದ ಕಾಲಿ ಬ್ರದರ್ಸ್ 180 ಕೋಟಿ ಕೊಡ್ತೀನಿ ಅಂದ. ಇವೆಲ್ಲ ಮಾಡ್ತಾ ಇದ್ದಾರೆ, ಅವೆಲ್ಲ ಮಾಡಬಾರ್ದು. ಏನಿದ್ರೆ ಒಂದು ರಾಜಕೀಯ ಆದಮೇಲೆ ಒಂದು ಪಶ್ಚಿಮ ಕಾಂಗ್ರೆಸ್ಸಲ್ಲಿ ಗೆದ್ದರೆ ಕಾಂಗ್ರೆಸ್ಸಲ್ಲೇ ಹೋಗಬೇಕು, ಕಾಂಗ್ರೆಸ್ಸಿಂದ ತಿರ್ಗಾ ಇದಕ್ಕೆ ಬಿ ಜೆ ಪಿಗೆ ಹೋಗಬೇಕು. ಜಂಪ್ ಹೊಡಿ ಏನು ಜಂಪ್ ಹೊಡಿತೀರಾ? ಕೊಟ್ಟಿ ಕೊಡ್ರ ಅಂತ ಇವ್ರು ಪತ್ರಿಕಾ ಬಂದು ಸೇರ್ಕೊತಾರೆ, ಇದು ವ್ಯಾಪಾರ. ಕುದುರೆ ವ್ಯಾಪಾರ ಮಾಡಿ 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 ಉಳಿಸ್ಕೊಂಡ್ಬಿಟ್ಟಿದೆ ರಾಜಕೀಯ. ಸರ್ಕಾರ ಉಳಿಸ್ಕೊಳಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ಅವರು ಮೋದಿ ಅವೇನ ಇವರು ಎಲ್ಲ ಒಂದಾಗ್ಬಿಟ್ಟಿದ್ದಾರೆ, ಕರೀತಾ ಇದ್ದಾರೆ ಅಂತ. ಇವ್ರು ಹೋದವ್ರೆ ಅಂತ ಅವ್ರು ಹೋಗೋಕೆ ಬೇರೆ ಇವಾಗ ಕಾಂಗ್ರೆಸ್ ಗೆದ್ದಿದ್ದೀರಾ? ಕಾಂಗ್ರೆಸ್ ಏನಂತೀರಾ ಸರ್ ನೀವು? ಯಾವಾಗ ಒಂದು ಪಕ್ಷ ಬಿಟ್ಟು ಹೋಗೋರ್ಗೆ ಏನಂತೀರಾ ಸರ್? ಅದೆಲ್ಲ ಆ ಥರ ಹೋಗ್ಬಾರ್ದು. ಹೋದವರಿಗೆ ಮಾನ ಮರ್ಯಾದೆ ಇಲ್ಲ ಅಷ್ಟೇ, ಏನಂದ್ರಿ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸೋಕೆ ಡ್ಯಾಶ್ ಹೋಗ್ಬಾರ್ದಾ? ಅತ್ಲಾಗೆ ಆ ಹುಡುಗಿ, ಇತ್ಲಾಗೆ ಈ ಹುಡುಗಿ ಡ್ಯಾಶ್, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಹುಡುಗಿರ ಬಗ್ಗೆ ಐಡಿಯಾ ಇಲ್ಲ ಅಂತ? ಅಯ್ಯೋ ಸರ್ ಕಳ್ಳ ಸರ್ ನೀವು, ಹುಡುಗಿರ ಬಗ್ಗೆ ಐಡಿಯಾ ಇಲ್ಲ ಅಂತ? ಅಯ್ಯ ಅತ್ಲಾಗೆ ಆ ಹುಡುಗಿ, ಇತ್ಲಾಗೆ ಈ ಹುಡುಗಿ ಅವತ್ತು ಇರಬಾರ್ದಲ್ಲ? ಅತ್ಲಾಗೆ ಈ ಸರ್ಕಾರ, ಇತ್ಲಾಗೆ ಆ ಸರ್ಕಾರ, ಏನ್ ಸರ್ ಇದು? ಎತ್ತು ಏನಿಗೆ ಹೇಳಿದ್ರೆ ಕೋಣ ಡ್ಯಾಶ್ ಬೇರೆಯವರು ಸ್ವಲ್ಪ ಸರ್ಕಾರನ ನಡೆಯಕ್ಕೆ ಬಿಡ್ತಾ ಇಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲಸ ಮಾಡಂದ್ರೆ ಮಾಡಕ್ಕೆ ಬಿಡಲ್ಲ ಸರ್. ಹೌದು, ಕರೆಕ್ಟ್ ಆಗಿ ಈಗ ಸಮ್ಮಿಶ್ರ ಸರ್ಕಾರ ಅಂತ ಅಂದ್ರೆ ಅದು ನಡೆಯೋದಕ್ಕೆ ಬೇರೆಯವರು ಬಿಡ್ತಾ ಇಲ್ಲ, ಅಟ್ಲೀಸ್ಟ್ ಕೋಆಪರೇಟ್ ಮಾಡಬೇಕು.
ಆಯ್ತು ಅದನ್ನೇನಾಗ್ತಾ ಇದೆ ಅದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲವಲ್ಲ ಅವರು. ಫ್ರಮ್ ದಿ ಸ್ಟಾರ್ಟಿಂಗ್ ಡೇ ಬಿಗ್ನಿಂಗ್ ಡೇ ಇಂದ ಇವತ್ತಿನವರೆಗೂ ಯಾರು ಅದನ್ನು ನಡೆಸೋಕ್ಕೆ ಬಿಡ್ತಾ ಇಲ್ಲ. ಇವರು ಯಾರು ಹೇಳಿ ಸರ್, ಇವರು ಯಾರು, ಯಾರು ಸರ್ ಇವರು? ರಮೇಶ್ ಜಾರಕಿಹೊಳಿ. ಈಗ ಡೈಲಿ ಅದನ್ನ ಅದೊಂಥರ ಬ್ಲಾಕ್ ಮೇಲ್ ರಾಜಕಾರಣ ಅಂತ. ಬ್ಲಾಕ್ಮೇಲ್ ರಾಜಕಾರಣ ಮಾಡ್ತಾ ಇರೋದು ಅವರು, ಯಾಕಂದ್ರೆ ಇವಾಗ ಸ್ಟಾರ್ಟಿಂಗ್ ಡೇ ಇಂದ ಅದನ್ನೇ ಮಾಡ್ತಾ ಇರೋದು ಅವರು. ಬ್ಲಾಕ್ ಮೇಲ್ ಮಾಡ್ಕೊಂಡೇ ಬರ್ತಾ ಇರೋದು. ಕರೆಕ್ಟ್ ಆಗಿ 5 ವರ್ಷ ಕರೆಕ್ಟ್ ಆಗಿ ಸಮ್ಮಿಶ್ರ ಸರ್ಕಾರ ನಡ್ಕೋಗುತ್ತೆ, ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿರ್ತಾರೆ, ಅದ್ರ ಬಗ್ಗೆ ಯಾವ್ದೇ ತೊಂದರೆ ಬರ್ತಾ ಇಲ್ಲ. ಗಾಳಿನ ಕ್ರಿಯೇಟ್ ಮಾಡ್ತಾ ಇರೋಂಥದ್ದು ಆಕ್ಚುಲಿ, ಎಲ್ಲೂ ಗಾಳಿ ಬರ್ತಾ ಇಲ್ಲ, ಅದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದ್ರೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಸರಿಯಕ್ಕೆ ಏನು ಆಗ್ತಾ ಇಲ್ಲ ಅಂತ ಅದು ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಇರುವಂತದ್ದು. ಆ ಪಕ್ಷದಿಂದ ಈ ಪಕ್ಷ, ಅದು ಏನು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಆ ಪಕ್ಷದಿಂದ ತೆಗೆಯೋದು, ಈ ಪಕ್ಷದಿಂದ ಕರೆಯೋದು, ಅದೆಲ್ಲಾ ಪಕ್ಷದಲ್ಲೂ ಇರುವಂತದ್ದು. ಈ ಜಂಪಿಂಗ್ ಸ್ಟಾರ್ಸ್ ಏನಂತೀರಾ? ಜಂಪಿಂಗ್ ಸ್ಟಾರ್ಸ್ ಅಂತ ಅಂದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ, ನಮ್ಮ ರಾಜಕಾರಣಿಗಳಿಗೆ ಕಾನೂನು ಅನ್ನೋದು ಅರಿವಿರಬೇಕು ಮೇನ್. ಈಗ ಒಬ್ಬ ವ್ಯಕ್ತಿ ಒಂದು ಪಕ್ಷದಲ್ಲಿ ಚುನಾಯಿತ ಜನಪ್ರತಿನಿಧಿಯಾಗಿ ಆರ್ಸ್ ಬಂದವನೆ ಅಂದ್ರೆ ಅವನು ಕಂಪಲ್ಸರಿ 5 ವರ್ಷ ಆ ಪಕ್ಷದಲ್ಲೇ ಇರೋ ತರ ವ್ಯವಸ್ಥೆ ಆಗ್ಬೇಕು. ಅದೇನಾಗೋಗಿದೆ, ಅವನು ಯಾವ ಪಕ್ಷಕ್ಕೆ ಬೇಕಾದ್ರೂ ರಿಸೈನ್ ಮಾಡಿ ಬೇರೆ ಪಕ್ಷಕ್ಕೆ ಹೋಗಿ ಸೇರ್ಕೋಬಹುದು. ಅದನ್ನ ಅವನು ಯುಟಿಲೈಸ್ ಮಾಡಿಕೊಂಡು ಈ ರಾಜಕೀಯ ವ್ಯವಸ್ಥೆನೆ ಬುಡಮೇಲು ಮಾಡ್ತಾರೆ. ಖಂಡಿತ ಆಗಲ್ಲ ಅಡ್ಮಿನಿಸ್ಟ್ರೇಷನ್. ಇಲ್ಲ, 5 ವರ್ಷ ಕೊಟ್ಟು ಅನುಭವ ಆಗಿದೆಯಲ್ಲ ಎಲ್ಲರಿಗೂ ಗೊತ್ತಾಗಿದೆ. ಸುಭದ್ರವಾಗಿರ್ತದೆ ಕುತಂತ್ರ ಮಾಡ್ತಾರೆ ಅಷ್ಟೇ. ಎಲ್ಲ ಕುತಂತ್ರ ರಾಜಕಾರಣ ಮಾಡ್ತಾ ಇದಾರೆ. ಯಾರು ಅಧಿಕಾರಕ್ಕೋಸ್ಕರ ಅವರು ಏನೋ ಕಿತ್ತಾಡ್ದವ್ರು ಅಷ್ಟೇ ಸರ್ಕಾರದಲ್ಲಿ. ಈಗ ಹಾವು ಸಾಯಲ್ಲ ಡ್ಯಾಶ್ ಅವು ಕೋಲು ಮುರಿಯಲ್ಲ. ನಾವಾ 5 ವರ್ಷ ಸುಭದ್ರವಾಗಿ ಸರ್ಕಾರ ನಡೆಸಿ ಕುಮಾರಸ್ವಾಮಿ ಅವರಂತ ಆಶೀರ್ವಾದ ಮಾಡ್ತೇವೆ. ಯಡಿಯೂರಪ್ಪ ಸಿಎಂ ಆಗಲ್ಲ, ಖಂಡಿತ ಆಗಲ್ಲ, ಖಂಡಿತ ಆಗಲ್ಲ. ಕತ್ಲಲ್ಲಿ ಕಂಬ ಬಿದ್ದಿದೆ, ನಮ್ಮಅಪ್ಪನ ಹುಡುಕಕ್ಕಾಗಲ್ಲ, ನಿಮ್ಮಅಪ್ಪನ ಹುಡುಕಕ್ಕಾಗಲ್ಲ, ಯಾರು ಬಂದ್ರು ಹುಡುಕಕ್ಕಾಗಲ್ಲ. ಏನ್ ಸಿಗೋದು ಕತ್ಲಲ್ಲ? ಕತ್ಲ ಏನ್ ಬಿದ್ದಿದೆ? ಕತ್ಲಲ್ಲಿ ಕಂಬ ಬಿದ್ದಿದೆ. ಸೂಜಿ ಹೊಡೀರಿ, ಚಪಾಳೆ ಸೂಪರ್. ಈಗ ಚಿನ್ನ ಸೂಜಿ ಅಂತ ಡ್ಯಾಶ್ ಸಿನ್ನ ಸೂಜಿ ಅಂತ ಕಣ್ಣು ಚುಚ್ಕೊಳಕ್ ಆಗಲ್ಲ. ಯಾವ್ಯಾವ್ದಿನ ಹೆಂಗೆಂಗ್ ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು ಅಲ್ವಾ? ಆತರ ಆಗ್ತಾ ಇದೆಯಾ? ಆಗ್ತಾ ಇದೆ ಬಟ್ರಿ, ಎಸ್ಪೆಷಲಿ ರಾಜಕಾರಣಿಗಳು ಬಳಸ್ತಾ ಇಲ್ಲ ಅಷ್ಟೇ. ಬೇರೆಯವರೆಲ್ಲ ಕರೆಕ್ಟಾಗಿ ಆ ಕಾನೂನು ಪ್ರಕಾರ ಅದಕ್ಕೆ ಏನು ವ್ಯವಸ್ಥೆ ಇದೆ ವ್ಯವಸ್ಥೆ ಪ್ರಕಾರ ನಡೀತಿದ್ದಾರೆ. ಬಟ್ ಎಸ್ಪೆಷಲಿ ಈ ಪೊಲಿಟಿಕ್ಸ್ ಅಂತ ಅನ್ನೋದು ತುಂಬ ವರ್ಸ್ಟ್ ಆಗಿ ನಡೀತಾ ಇದೆ. ಆರೋಗ್ಯವೇ ಡ್ಯಾಶ್ ಆರೋಗ್ಯ ಆಹಾರ. ಆಹಾರ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯವೇ ಭಾಗ್ಯ ಅಲ್ಲ, ಭಾಗ್ಯನೂ ಇರುತ್ತೆ. ಈಗ ಸರ್ಕಾರದ ಬೆಳವಣಿಗೆಗಳು ನೋಡಿದ್ರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ? ನಾವೇನು ರಾಜಕೀಯದ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಳ್ಳಲ್ಲ. ನಮ್ಮ ಏನ್ ಇಂಡಿಯಾದ ಆಗ್ತಾ ಇದೆ, ವಿ ಆರ್ ಹ್ಯಾಪಿ. ಸೊ ಒಳ್ಳೆ ಸರ್ಕಾರ ಅಂದ್ರೆ ಯಾವ ತರ ಇರಬೇಕು? ಈಗ ನಾವೊಂದು ಒಳ್ಳೆ ಆಹಾರ ತಿಂತೀವಿ ಅಂದ್ರೆ ಒಳ್ಳೆ ಪ್ಲೇಸ್ ನೋಡ್ತೀವಿ, ಒಳ್ಳೆ ಪ್ಲೇಸ್, ಒಳ್ಳೆ ಕಡೆ ಎಲ್ಲಿ ಕ್ಲೀನ್ ಸಿಗುತ್ತೆ, ಒಳ್ಳೆ ಆರೋಗ್ಯ ಆಹಾರ ಸಿಗುತ್ತೆ, ಇದ್ರ ಬಗ್ಗೆ ನಾವು ಆದಷ್ಟು ಹುಡುಕ್ತಾ ಹೋಗ್ತೀವಿ. ಯಾಕಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ತೀವಿ. ಒಳ್ಳೆ ಅಧಿಕಾರಿ ಯಾರು, ಒಳ್ಳೆ ನಾಯಕ ಯಾರು ಅಂತ ಹುಡುಕ್ಬೇಕು. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಡಿಸೀಸಸ್ ಬಂದ್ಬಿಡುತ್ತೆ, ಆ ಕಾಯಿಲೆ ಈ ಕಾಯಿಲೆ ಅಂತ. ಸೊ ನಮ್ಗೆ ನಾವೇ ಡಾಕ್ಟರ್ ಆಗ್ಬೇಕಂತೀರಾ? ಅದು ಮಾತ್ರ ಅದು ಖಂಡಿತ, 100% ಖಂಡಿತ. ಆಡಳಿತಕ್ಕೂ ಒಬ್ಬ ಡಾಕ್ಟರ್ ಬೇಕಲ್ವಾ ಸರ್? ಒಳ್ಳೆ ಅಧಿಕಾರಿ ಕೆಟ್ಟ ಅಧಿಕಾರಿ ಯಾರು, ಒಳ್ಳೆ ನಾಯಕ ಯಾರು ಕೆಟ್ಟ ನಾಯಕ ಯಾರು ಅಂತ ಗುರುತಿಸಿ ಅದಕ್ಕೆ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಪ್ರಸ್ತುತ ಸರ್ಕಾರಕ್ಕೆ ನಿಮ್ಮ ಸಪೋರ್ಟ್ ಯಾವ ತರ ಇದೆ? ಸರ್ಕಾರ ಉಳಿಯುತ್ತಾ ಬೀಳುತ್ತಾ? ಇದು ಡೀಪ್ ಆಗಿ ಹೇಳಲಿಕ್ಕೂ ಆಗುವುದಿಲ್ಲ, ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಓಕೆ, ಇವ್ರು ಯಾರು ಅಂತ ಹೇಳ್ಬಿಡಿ ಸರ್. ಇವ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಆನಂದ್ ಸಿಂಗ್ ಏನ್ ಹೇಳ್ತೀರಾ? ಇವಾಗ ಏನೋ ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಇವಾಗ ನೆಕ್ಸ್ಟ್ ಯಾವ ಪಾರ್ಟಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಇದು ಕಾಮನ್ ಆಗ್ಬಿಟ್ಟಿದೆ ಪೊಲಿಟಿಕಲ್. ಮುಂದೆ ಏನಾಗುತ್ತೆ, ಸರ್ಕಾರ ಉಳಿಯುತ್ತಾ ಬೀಳುತ್ತಾ? ಅದು ಸರ್ಕಾರದ ಕೈಯಲ್ಲಿದೆ ಮೇಡಮ್, ನಾವು ಫೂಲ್ಸ್ ಆಕ್ಚುಲಿ ಸುಮ್ಮನೆ ವೋಟ್ ಹಾಕ್ತೀವಿ, ಸರ್ಕಾರ ಬಂದು ಅವ್ರ ಕೈಯಲ್ಲೇ ಇದೆ.